ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ರಸ್ತೆ ಅಪಘಾತಕ್ಕೆ ಈಡಾಗಿ ಚಿಕಿತ್ಸೆ ಫಲಿಸದೆ ಬುಧವಾರ ಸಾವನ್ನಪ್ಪಿದ ಬಿಎಸ್ಎಫ್ ಯೋಧ ಬಸವರಾಜ ಸಿದ್ದಪ್ಪ ಡೊಂಗರಗಾವಿಯವರ ಅಂತ್ಯಕ್ರಿಯೆ ಕುಟುಂಬದವರು ಸೇರಿ ಸಾವಿರಾರು ಜನರ ಶೋಕ ಸಾಗರದ ಮಧ್ಯೆ ಸೇನಾ ಗೌರವದೊಂದಿಗೆ ಗುರುವಾರ ಮಧ್ಯಾಹ್ನ ಸ್ವಗ್ರಾಮ ತಂಗಡಿಗೆಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೆರವೇರಿಸಲಾಯಿತು. ಮಹಾರಾಷ್ಟ್ರದ ಸಾತಾರ ಸೇನಾ ಕ್ಯಾಂಪ್ನಿಂದ ಆಗಮಿಸಿದ್ದ ಮೂವರು ಯೋಧರ ತಂಡ ಬಸವರಾಜ್ ಅವರ ಶವದ ಪೆಟ್ಟಿಗೆಯ ಮೇಲೆ ರಾಷ್ಟ್ರಧ್ವಜ ಹೊದಿಸಿ ಸೇನಾ ಗೌರವ ಅರ್ಪಿಸಿದರು. ಯೋಧನ ಪಾರ್ಥಿವ ಶರೀರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಬುಧವಾರ ರಾತ್ರಿ ಮುದ್ದೇಬಿಹಾಳದಿಂದ ತಂಗಡಿಗೆಗೆ ಆಗಮಿಸಿದ ಪಾರ್ಥಿವ ಶರೀರಕ್ಕೆ ಭಾವಪೂರ್ಣ ಸ್ವಾಗತ ನೀಡಿದ ಗ್ರಾಮಸ್ಥರು ಪಂಚಾಯಿತಿ ಆವರಣದಲ್ಲೇ ರಾತ್ರಿಯಿಡೀ ಸಾರ್ವಜನಿಕರ ದರ್ಶನಕ್ಕೆ ಇರಿಸಿದರು. ಇಂದು ಬೆಳಗ್ಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಯೋಧನ ತಾಯಿ ದುಂಡಮ್ಮ, ಪತ್ನಿ ಜ್ಯೋತಿ, ಪುತ್ರರಾದ ಸಿದ್ಧಾರ್ಥ ಹಾಗೂ ಚಿನ್ಮಯ್ ಸೇರಿದಂತೆ ಸಾವಿರಾರು ಜನ ಈ ಅವಿಸ್ಮರಣೀಯ ಭಾವುಕ ಘಟನೆಗೆ ಸಾಕ್ಷಿಯಾದರು. ಬಸವರಾಜ್ ಅಮರ್ ರಹೇ ಘೋಷಣೆಗಳು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮೊಳಗಿದವು. ಅಂತಿಮ ಸಂಸ್ಕಾರಕ್ಕೂ ಮುನ್ನ ಶವಪೆಟ್ಟಿಗೆಯ ಮೇಲೆ ಹೊದಿಸಿದ್ದ ರಾಷ್ಟ್ರಧ್ವಜವನ್ನು ಯೋಧರು ಮೃತ ಯೋಧನ ತಾಯಿ ದುಂಡಮ್ಮ ಹಾಗೂ ಪತ್ನಿ ಜ್ಯೋತಿಯವರಿಗೆ ಹಸ್ತಾಂತರಿಸಿದರು. ಯೋಧ ಬಸವರಾಜ್ ಸೇವೆಯಲ್ಲಿದ್ದ ರೆಜಿಮೆಂಟ್ನಿಂದ ಕಳಿಸಲಾಗಿದ್ದ ಶವ ಸಂಸ್ಕಾರದ ಸಹಾಯಧನದ ಮೊತ್ತವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ತಂಗಡಿಗೆ ಮತ್ತು ಸುತ್ತಲಿನ ಹಳ್ಳಿಗಳ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಮುಖಂಡರಾದ ಶಿವಶಂಕರ ಗೌಡ ಹಿರೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚರ್ಲಿಂಗಪ್ಪ ತಾಳಿಕೋಟಿ, ಮಾಜಿ ಅಧ್ಯಕ್ಷ ಶಿವಾನಂದ ಮಂಕಣಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಶೈಲ್ ಮರೋಳ್, ಗುತ್ತಿಗೆದಾರರಾದ ರಾಜುಗೌಡ ಕೊಂಗಿ, ತಂಗಡಿಗೆಯ ಸ್ನೇಹ ಸಿರಿ ಸೇವಾ ಸಂಘದ ಅಧ್ಯಕ್ಷ ಸೈಯದ್ ವಾಲಿಕಾರ್, ಜಗದೀಶ್ ಗೋನಾಳ್, ಗುರುಸಂಗಪ್ಪ ಗೌಡ ಗೌಡರ್, ಬಸವರಾಜ್ ನಿಡುಗುಂದಿ, ಚರ್ಲಿಂಗ್ ಪುಡಜಾಲಿ, ಮೌಲಾಲಿ ಶಿಗ್ಗಾವಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಹಲವಾರು ಯುವಕರು ಭಾಗಿಯಾಗಿದ್ದರು. ಭಾವುಕ ಸನ್ನಿವೇಶಕ್ಕೆ ಸಾಕ್ಷಿಯಾದ ತಂಗಡಿಗೆ. ಯೋಧನ ಪಾರ್ಥಿವ ಶರೀರಕ್ಕೆ ಸೇನೆಯ ಗೌರವ ಸಲ್ಲಿಸಿದ ಬಳಿಕ ಬಿಎಸ್ಎಫ್ ಯೋಧರು ನಿಧನ ಹೊಂದಿದ ಯೋಧ ಬಸವರಾಜ್ ಅವರ ಮೂರು ವರ್ಷದ ಪುತ್ರ ಸಿದ್ಧಾರ್ಥ ಹಾಗೂ ಐದು ತಿಂಗಳ ಮಗು ಚಿನ್ಮಯನನ್ನು ತಾಯಿಯಿಂದ ಪಡೆದುಕೊಂಡು ಅವರ ತಂದೆಯ ಮುಖವನ್ನು ಕೊನೆಯ ಬಾರಿಗೆ ತೋರಿಸಲು ಎತ್ತಿಕೊಂಡಾಗ ಮಕ್ಕಳಿಬ್ಬರು ಅಪ್ಪನ ಮುಖವನ್ನು ನೋಡಿ ಅಪ್ಪ ಅಪ್ಪ ಕೈಮಾಡಿ ಅಳಲು ಆರಂಭಿಸಿದ್ದನ್ನು ಕಂಡ ನೆರೆದಿದ್ದ ಗ್ರಾಮಸ್ಥರ ಕಣ್ಣಂಚಲ್ಲೂ ನೀರು ಜಿನುಗಿಸಿದ ಭಾವುಕ ದೃಶ್ಯಕ್ಕೆ ಇಡೀ ತಂಗಡಿಗೆ ಗ್ರಾಮ ಸಾಕ್ಷಿಯಾಯಿತು ಎಂದು ಸ್ನೇಹ ಸಿರಿ ಸೇವಾ ಸಂಘದ ಸದಸ್ಯ ಬಸವರಾಜ್ ನಿಡುಗುಂದಿ ಹೇಳಿದರು.
ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।